हाय फ्रेंड्स, वेलकम टू ज्योतिस किचन। इवत्त ना निमगे गोधी नुच्चक्कि सज्जिगे माडोदन्न तोरिस्ता इदीनि। इदु महाराष्ट्र स्वीट, अल्ली इदक्के लप्से अंत करीतारे। सक्क टेस्टी आगिरुत्ते, अष्टे हेल्ती स्वीट, निम्मेल्लरिगू खंडितवागलू इष्ट आगुत्ते। ओंद सारी ट्राई माडि, निम्मेल्लरिगू इष्ट आद्रे सब्स्क्राइब माडि, बेल ऐकॉन अन्नु क्लिक माडोदन्न मरिबेडि। हागे वीडियो निम्म फ्रेंड्स एल्लरिगू शेर माडि। थैंक यू। इदु गोधी नुच्चु, गोधी रवे अल्ल नोडि, ನುಚ್ಚಿದು। ನೀವು ಗೋಧಿ ನುಚ್ಚು ಅಂತ ಕೇಳಿದ್ರೆ ಸಿಗುತ್ತೆ ಶಾಪಲ್ಲಿ। ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಲಿ ಗೋಧಿ ನುಚ್ಚು ಹಾಕೋಣ। 1 ಕಪ್ ಅಷ್ಟು ಗೋಧಿ ನುಚ್ಚು ತಗೊಂಡಿದ್ದೀನಿ ನಾನು। ಲೋ ಫ್ಲೇಮಲ್ಲೇ ಉರಿಯೋಣ, ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ ಇದನ್ನ ಉರಿಯಕ್ಕೆ। ಲೋ ಫ್ಲೇಮಲ್ಲಿ ಉರಿಯೋದ್ರಿಂದ ಪೂರ್ತಿ ನುಚ್ಚು ಒಳಗಡೆ ತನಕ ಚೆನ್ನಾಗಿ ಉರಿಯುತ್ತೆ। ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಡಿ, ಸೀದೋಗುತ್ತೆ। ನೋಡಿ ಕಲರ್ ಚೇಂಜ್ ಆಗಿದೆ, ಮತ್ತೆ ತುಂಬಾ ಒಳ್ಳೆ ಪರಿಮಳ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ನುಚ್ಚು ಚೆನ್ನಾಗಿ ಉರಿದಿದೆ ಅಂತ। ಇವಾಗ ನೀರು ಹಾಕೋಣ। 1 ಕಪ್ ನುಚ್ಚಿಗೆ 3/4 ಕಪ್ ಅಷ್ಟು ನೀರು ಬೇಕಾಗುತ್ತೆ। ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಏನಾಗಲ್ಲ, ಲಾಸ್ಟ್ ಅಲ್ಲಿ ನಾವು ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೀರೆಲ್ಲ ಸುಂಡೋಗುತ್ತೆ। ನೀರು ಕಮ್ಮಿ ಆಗದಿರಾ ನೋಡ್ಕೊಳ್ಳಿ ಸಾಕು। ಇವಾಗ ಇದನ್ನ ಬೇಯಕ್ಕೆ ಬಿಡೋಣ, ಒಂದು 15 ನಿಮಿಷ ಆದ್ರೂ ಬೇಯಬೇಕು। ಅವಾಗ ಅವಾಗ ತೆಗೆದು ಮಿಕ್ಸ್ ಮಾಡ್ತಾ ಇರೋಣ। ನೋಡಿ ಚೆನ್ನಾಗಿ ಬೆಂದಿದೆ, ಕಾಣಿಸ್ತಿದೆಯಾ? ನೀರು ಕರೆಕ್ಟ್ ಆಗಿದೆ ಅಳತೆ। 1 ಕಪ್ ಗೋಧಿ ನುಚ್ಚಿಗೆ 1 ಕಪ್ ಬೆಲ್ಲ ಹಾಕೊಳ್ಳೋಣ। ನಾನು ಬೆಲ್ಲನ ಸ್ವಲ್ಪ ಪುಡಿ ಮಾಡಿದಿನಿ, ಬೇಗ ಕರಗುತ್ತೆ। ಸಿಹಿ ಕಮ್ಮಿ ತಿನ್ನೋರು 1/4 ಕಪ್ ಹಾಕೊಳ್ಳಿ। ಇದನ್ನ ಹಾಕಿರೋದು ಕರೆಕ್ಟ್ ಆಗಿ ಸ್ವೀಟ್ ಇರುತ್ತೆ ಇದು। ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ, ಬೆಲ್ಲ ಎಲ್ಲ ಕರಗಬೇಕು ಮತ್ತೆ ಗೋಧಿ ನುಚ್ಚಿಗೆ ಆ ಸಿಹಿ ಇಡಿಬೇಕು। 1/4 ಕಪ್ ಅಷ್ಟು ತುಪ್ಪ ತಗೊಂಡಿದ್ದೀನಿ। 1 ಕಪ್ ಗೋಧಿ ನುಚ್ಚಿಗೆ 3/4 ಕಪ್ ಅಷ್ಟು ನೀರು, 1 ಕಪ್ ಬೆಲ್ಲ, 1/4 ಕಪ್ ಅಷ್ಟು ತುಪ್ಪ। ತುಪ್ಪ 1 ಸ್ಪೂನ್, ಕಮ್ಮಿ ಆದರೂ ಏನಾಗಲ್ಲ, 1/4 ಕಪ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಗೋಡಂಬಿನ ತುಪ್ಪದಲ್ಲಿ ಹುರಿದಿದ್ದೀನಿ, ಅದ ಹಾಕಣ। ಬೇಕಾದ್ರೆ ನೀವು ಒಣ ದ್ರಾಕ್ಷಿ ಕೂಡ ಹಾಕಬಹುದು। ಸ್ವಲ್ಪ ಏಲಕ್ಕಿ ಪುಡಿ ಹಾಕಣ, ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ। ಸ್ಟವ್ ಆಫ್ ಮಾಡ್ಬಿಡೋಣ, ತುಂಬಾ ನೀರ್ ನೀರಾಗೂ ಇಲ್ಲ, ಹಾಗೆ ಗಟ್ಟಿಯಾಗೂ ಇಲ್ಲ, ಕರೆಕ್ಟ್ ಆಗಿದೆ, ಸ್ವೀಟ್ ರೆಡಿ ಆಗಿದೆ, ಸ್ಟವ್ ಆಫ್ ಮಾಡೋಣ। ಈಗ ಬಿಸಿ ಬಿಸಿಯಾದ ಗೋಧಿ ನುಚ್ಚು ಸಜ್ಜಿಗೆ ರೆಡಿ ಆಗಿದೆ। ಬಿಸಿಯಾಗಿರುವಾಗಲೇ ಸರ್ವ್ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ। ನಿಮಗೆ ಗೊತ್ತು ಇದು ಎಷ್ಟು ಆರೋಗ್ಯಕರವಾದ ಸ್ವೀಟ್ ಅಂತ। ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ। ಥ್ಯಾಂಕ್ ಯು।